ಲಂಕೇಶ್ ಪತ್ರಿಕೆಯೊಂದಿಗೆ ನಿಮ್ಮ 20 ವರ್ಷದಕ್ಕಿಂತ ಹೆಚ್ಚಿನ ಒಡನಾಟ, ಲಂಕೇಶ್ ಅವರ ಬಗ್ಗೆ ಏನು ಹೇಳ್ತೀರಾ? ಭಾಳ ನಿಷ್ಠೂರವಾಗಿರುವಂಥದ್ದು, ಭಾಳ ಪ್ರಾಮಾಣಿಕವಾಗಿರುವಂಥದ್ದು, ಎಲ್ಲೂ ಭ್ರಷ್ಟತನದಿಂದ ಕೂಡದೇ ಇರುವಂಥದ್ದು, ಅಂದರೆ ಪ್ಯೂರ್ ಆಗಿರುವಂಥದ್ದು. ಎಲ್ಲಾದರೂ ಒಂದು ರಿಪೋರ್ಟಿಂಗ್ ಹೋಗಿದ್ದು ಅಂತಂದರೆ ಆ ರಾಜಕಾರಣಿಗಳ ಜೊತೆಯಲ್ಲಿ ಅಥವಾ ಮಂತ್ರಿವರ್ಯಗಳ ಜೊತೆಯಲ್ಲಿ ಒಂದು ಕಾಫಿ ಟೀ ಕೂಡ ಕುಡಿಬಾರ್ದು, ಕುಡಿತಾಲೂ ಇರಲಿಲ್ಲ ನಾವು. ಯು ಆರ್ ಅನ್ ಅಂಬೇಡ್ಕರ್ ರೈಟ್. ಆ ಇನ್ಫ್ಲೂಯೆನ್ಸ್ ಯಾವ ಏಜಿಂದ ಶುರುವಾಗಿದೆ? 22,000 ಪುಟಗಳ ರೈಟಿಂಗು, ಅದು 7,000 ಪುಟಗಳ ಪಾರ್ಲಿಮೆಂಟ್ರಿ ಡಿಬೇಟ್ಸು, ಅವುಗಳೆಲ್ಲ ನೋಡಿದಾಗ ಅಂಬೇಡ್ಕರಲ್ಲಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅನ್ಸುತ್ತೆ. ಅದು ಅತ್ಯಂತ ಮಾನವೀಯವಾದ್ದು ಅಂತಂದನ್ನೋದು ಬಹಳ ಇಂಪಾರ್ಟೆಂಟ್. ಅದು ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ಅವರಿಗೆ ಬೆಂಬಲ ಕೊಡೋದಷ್ಟೇ ಅಲ್ಲ, ಕಲ್ಚರಲಿ ಸಾಂಸ್ಕೃತಿಕವಾಗಿ ಅವ್ರ ಹಿನ್ನೆಲೆ ಏನು? ಈಗ ದೊಂಬಿದಾಸ, ಚನ್ನದಾಸ, ಚಕ್ರವಾದ್ಯದಾಸ, ಮಾಲದಾಸ, ದಂಗದಾಸ ಅಂತೆಲ್ಲ ಕರಿತೀವಿ. ಅವ್ರದ್ದು ಏನು ಕೆಲಸ ಅಂತಂದರೆ, ಊರೂರಿಗೂ ಹೋಗಿ ರಾಮನ ವೇಷ, ಕೃಷ್ಣನ ವೇಷ ಮತ್ತು ಆಂಜನೇಯನ ವೇಷ ಹಾಕ್ಕೊಂಡು ಅವ್ರು ಕತೆ ಹೇಳುವಂಥದ್ದು. ಆ್ಯಕ್ಚುಲಿ ರಾಮಾಯಣ ಮಹಾಭಾರತಗಳನ್ನು ಜೀವಂತವಾಗಿ ಇಟ್ಕೊಂಬಂದವರು ಇಷ್ಟು ಶತಮಾನಗಳ ಕಾಲ ಇದೇ ಸಮುದಾಯಗಳು. ಒಕ್ಕಲಿಗ ಲಿಂಗಾಯತ ಸಮುದಾಯಕ್ಕೆ ದೊಡ್ಡ ಮಟ್ಟದ ಮೀಸಲಾತಿ ವ್ಯವಸ್ಥೆ ಇದೆ, ಅದರ ಕೋಟಾ ಇದೆ, ಬೇಕಾಗಿರುವಂತಹ ಎಲ್ಲ ಸವಲತ್ತುಗಳು ಅವರಿಗೆ ಲಭ್ಯವಾಗುತ್ತೆ. ಅಂಥ ನಾಯಕರು ಮೂರೂ ಪಕ್ಷಗಳಲ್ಲಿದ್ದಾರೆ, ಅವರಿಗೆ ಇನ್ಫ್ಲೂಯೆನ್ಸ್ ಮಾಡುವಂಥ ಮಠಾಧೀಶರಿದ್ದಾರೆ. ಸೊ ಇವರೆಲ್ಲರೂ ಸರ್ಕಾರದ ಮೇಲೆ ಒತ್ತಡ ತರ್ಬೋದು, ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತರ್ಬೋದು. ಈ ಥರ ಪರಿಸ್ಥಿತಿನ ಒಂದು ಗೌರ್ಮೆಂಟ್ ಅಥವಾ ಒಂದು ಪಕ್ಷ, ಒಬ್ಬ ಮುಖ್ಯಮಂತ್ರಿ ಟ್ಯಾಕಲ್ ಮಾಡೋದು ಹೇಗೆ? ಈಗ ನಾವು ನಿಮ್ಗೆ ಯಾಕೆ ದೇವರಾಜ ಅರಸನ ಇವತ್ತಿಗೂ ನೆನೆಸ್ಕೊಳ್ತೀವಿ ಅಂತ ಹೇಳಿದ್ರೆ, ಆವತ್ತು ಏನೇ ಆಗಿರಲಿ ಅಂತೀವಿ ಕೆಲವು ಬೋಲ್ಡ್ ಡಿಸಿಷನ್ಸ್ ತಗೊಂಡ್ಬಿಟ್ರು. ಸಿದ್ದರಾಮಯ್ಯನವರಿಂದಲೂ ಕೂಡ ನಾನು ಇದನ್ನೇ ನಿರೀಕ್ಷೆ ಮಾಡ್ತೀನಿ. ಇಷ್ಟೆಲ್ಲ ಕಾಳಜಿ ಇರುವಂಥ ಸಿದ್ದರಾಮಯ್ಯನವರು ತಮ್ಮ ಹುದ್ದೆನ ಪಣಕ್ಕಿಟ್ಟು ಇದನ್ನು ಮಾಡಬೇಕು ಅಂತ ಅನ್ಸುತ್ತೆ. ಈ ಸಮುದಾಯಗಳಿಗೆ ನೀವೆಂದೂ ದೇವರಾಜ ಅರಸ್ತಾರ, ನೀವೊಬ್ಬರು ಹೀರೋ ಆಗಿದ್ದು ಬಿಡ್ತೀರಾ? ಕಾಂಚೀರಾಮ್ ಅವ್ರನ್ನ ಓದಿದ್ದವರು ನೀವು, ಅವರ ಮೂವ್ಮೆಂಟ್ ಆಗಿರ್ಬೋದು, ಅವರ ವೈಚಾರಿಕತೆ ಆಗಿರ್ಬೋದು, ಇದನ್ನ ತುಂಬ ಮಟ್ಟಿಗೆ ನಂಬಿದ್ರಿ. ಅವರ ಪಕ್ಷಕ್ಕೆ ಹೋದ್ರಿ, ಪಕ್ಷ ಮುನ್ನಡೆಸೋ, ಪಕ್ಷವನ್ನು ಸಂಘಟಿಸೋ ಎಲ್ಲ ಚಾನ್ಸಸ್, ಆಪರ್ಚುನಿಟೀಸ್ ಕರ್ನಾಟಕದಲ್ಲಿ ನಿಮಗೆ ಸಿಗ್ಲಿಲ್ವಾ? ಯಾತಕ್ಕಾಗಿ BSP ಇಂದ ಕಾಂಗ್ರೆಸ್ ಶಿಫ್ಟ್ ಆಯ್ತು? ಕಾಂಚೀರಾಮ್ನ ನಾನು ಹೆಂಗೆ ಯೋಚನೆ ಮಾಡ್ತೀನಿ ಅಂತಂದ್ರೆ, ಅಂಬೇಡ್ಕರ್ ಅವರ ಮುಂದುವರೆದ ಭಾಗ ಅಂತ. ಕಾಂಚೀರಾಮ್ ಅವರ ಕಾಳಜಿಗಳು ಇಲ್ಲಿ ಭಾಳ ಜನ ಲೀಡರ್ಗಳಲ್ಲಿ ಕಾಣಿಸ್ಕೊಳ್ಳಿಲ್ಲ ನನಗದು. ಎಲೆಕ್ಷನ್ ನಿಲ್ಲಿಸ್ಬಿಟ್ಟು ನನ್ನ ಕಡೆ ತಿರುಗಿ ನೋಡಿದೆ ಹೊರಟೋದ್ರು. ಮತ್ತೊಂದು ಕಡೆ ಇಲ್ಲಿ ಕಾಂಗ್ರೆಸ್ ಇರುವಂಥ ಲೀಡರ್ಶಿಪ್ ಕೂಡ ನನಗೆ ಪರವಾಗಿಲ್ಲ, ಇವರೆಲ್ಲರೂ ಕೆಲಸ ಮಾಡ್ತಾರೆ ಅಂತ ಅನ್ನಿಸಿದ್ರಿಂದಾಗಿ ನಾನು ಚಾನ್ಲೆಕ್ಸ್ ಸಾಧ್ಯ ಬಂದೆ. ನಾನು 2024 ಜನರಲ್ ಎಲೆಕ್ಷನ್ಸ್ ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಾ ಸರ್? ನನಗೆಲ್ಲವೂ ಇದೆ, ಹಣ ಒಂದು ಬಿಟ್ಟು. ಹಾಗಾಗಿ ಹಣವಿರುವಂತಹ ಪರ್ಸನ್ನೇ ನೋಡ್ತಾರಾ, ಅದ್ರ ಒಳಗಡೆ ಇರುವಂಥ ಹೃದಯ ನೋಡ್ತಾರಾ ಅನ್ನೋದು ನಮಗೆ ಇವಾಗ ಇರುವಂಥ ಪ್ರಶ್ನೆ.